ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಬರುವ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವತಿಯಿಂದ 2021-22 ಸಾಲಿನ ಗ್ರಾಮಸಭೆ ನಡೆಸಲಾಯಿತು. ಸಭೆಗೆ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಆಗಮಿಸಿ ಮೂಲಭೂತ ಸೌಲಭ್ಯ ಸೇರಿದಂತೆ ಗ್ರಾಮಗಳ ಕುಂದು ಕೊರತೆಗಳ ಬಗ್ಗೆ ಗ್ರಾಮಸಭೆಯಲ್ಲಿ ಚರ್ಚೆ ನಡೆಸಿದರು. ಪ್ರತಿ ಪಂಚಾಯತಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಬೆರಳೆಣಿಕೆ ಅಷ್ಟು ಜನಪ್ರತಿನಿಧಿಗಳು ಇಷ್ಟೆಲ್ಲ ಕೂತಿದ್ದೀರಿ, ನಮ್ಗೆ ಅಧಿಕಾರಿಗಳಿಂದ ರೈತರಿಗೆ ಮಾಹಿತಿ ಬೇಕಾ ಬೇಡವಾ? ಬೇಕಾಗಿದೆ. ಮತ್ತೆ ನೀವು 5-6 ಜನ 11:30 ಶುರು ಮಾಡಿದ್ದೀರಿ, ನೀವು 2 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮಾಹಿತಿ ಎಷ್ಟು ಜನಕ್ಕೆ ಯಾವ್ಯಾವ ಇಲಾಖೆ ಎಲ್ಲೆಲ್ಲಿದೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ರೈತರಿಗೆ? ವಿವಿಧ ಇಲಾಖೆಗಳ ಅಧಿಕಾರಿಗಳು ಆಯಾ ಇಲಾಖೆಗಳಿಂದ ದೊರೆಯಬಹುದಾದ ಅನುಕೂಲಗಳ ಬಗ್ಗೆ ವಿವರಣೆ ನೀಡಿದರಾದರೂ ಗ್ರಾಮಸಭೆಗೆ ಇನ್ನಷ್ಟು ವಿವಿಧ ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದನ್ನು ಕಂಡು ನೋಡಲ್ ಅಧಿಕಾರಿಗೆ ಕ್ರಮ ತೆಗೆದುಕೊಳ್ಳುವ ಮೂಲಕ ನೋಟಿಸ್ ನೀಡುವಂತೆ ಒತ್ತಾಯಿಸಿದರು. ಟಿ ಬೇಗೂರು ಗ್ರಾಮ ಪಂಚಾಯತಿಯಲ್ಲಿ ಆಯೋಜಿಸಲಾಗಿರ್ತದೆ. ಇಲ್ಲಿ ಸಾಕಷ್ಟು ಜನ ಗ್ರಾಮ ಬಂಧುಗಳು ಹಾಜರಾಗಿರ್ತಾರೆ, ಎಲ್ಲ ಗೌರವಾನ್ವಿತ ಎಲ್ಲ ಸರ್ವ ಸದಸ್ಯರು ಕೂಡ ಹಾಜರಾಗಿರ್ತಾರೆ, ಇಲಾಖೆಯ ಅಧಿಕಾರಿಗಳು ಮತ್ತು ಅವರ ಪ್ರತಿನಿಧಿಗಳು ಕೂಡ ಹಾಜರಾಗಿರ್ತಾರೆ. ಸಾಕಷ್ಟು ಕುಂದುಕೊರತೆಗಳನ್ನು ಅರ್ಜಿಗಳ ಮನವಿಯನ್ನು ಸ್ವೀಕರಿಸಿ ಅದನ್ನು ನಡವಳಿಗಳಲ್ಲಿ ಅಳವಡಿಸಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಬೇಕಾದಂಥ ಕ್ರಮ, ಮುಂದಿನ ಮೇಲ್ಮಟ್ಟದ ಅಧಿಕಾರಿಗಳಲ್ಲಿ ವಹಿಸಬೇಕಾದಂಥ ಕ್ರಮಕ್ಕೆ ಸಂಪೂರ್ಣವಾಗಿ ನಾವು ಈ ದಾಖಲಾತಿಗಳನ್ನು ಮೇಲ್ಮಟ್ಟದ ಕಾರ್ಯನಿರ್ವಹಣಾ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಗೈರು ಹಾಜರಿ ಆಗಿರುವ ಇಲಾಖೆಗೆ ಸಂಬಂಧಪಟ್ಟಂತೆ ನಡವಳಿಗಳಲ್ಲಿ ಹಾಜರಿ ಮತ್ತು ಗೈರು ಹಾಜರಿ ದಾಖಲಾತಿ ಮಾಡ್ಕೊಂಡಿದ್ದೀವಿ. ಇದನ್ನು ಇಲಾಖಾ ಕಾರ್ಯನಿರ್ವಹಣಾ ಅಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಈ ರೀತಿ ಮತ್ತೆ ರಿಪೀಟ್ ಆಗದಂತೆ ಮುಂದಿನ ಸಭೆಯಲ್ಲಿ ಕಡ್ಡಾಯವಾಗಿ 100ಕ್ಕೆ 100ರಷ್ಟು ಇಲಾಖಾ ಅಧಿಕಾರಿಗಳು ಹಾಜರಾಗಲು ಕ್ರಮ ಕೈಗೊಳ್ಳಲು ಪಂಚಾಯಿತಿ ಮುಖಾಂತರ ಮನವಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಕೆ ಶ್ರೀನಿವಾಸ್ ಮಾತನಾಡಿ, 2021-22 ಸಾಲಿನ ಗ್ರಾಮಸಭೆ ಯಶಸ್ವಿಯಾಗಿ ನಡೆದಿದೆ. ಗ್ರಾಮಸಭೆಗೆ ಆಗಮಿಸಿದ್ದ ಸಾರ್ವಜನಿಕರು ತಮ್ಮ ಕುಂದು ಕೊರತೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಅದರಲ್ಲೂ ವಿವಿಧ ಇಲಾಖೆಗಳಿಂದ ಆಗಮಿಸಬೇಕಿದ್ದ ಅಧಿಕಾರಿಗಳು ಗೈರಾಗಿದ್ದ ಕಾರಣ ನೋಟಿಸ್ ನೀಡುವಂತೆ ಸೂಚಿಸಿದ್ದಾರೆ ಎಂದು ತಿಳಿಸಿದ್ರು. 2021-22 ಸಾಲಿನ ಒಂದು ಗ್ರಾಮಸಭೆಯನ್ನು ನಿಯೋಜಿಸಬೇಕು ಅಂತೇಳಿ ಮತ್ತೆ ನಾವು ಹಿಂದೆ ವಾಟ್ಸಭೆ ಮಾಡಿ ಮತ್ತು ನಮ್ಮ ಬಾಡಿ ಒಂದು ಸಾಮಾನ್ಯ ಸಭೆ ಮುಗಿಸಿ ವಿಶೇಷ ಸಭೆ ಕರೆದು ಈ ಗ್ರಾಮ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದು. ಇವತ್ತು ಏನು ಸಾರ್ವಜನಿಕರು ಒಂದು ಅಹವಾಲುಗಳನ್ನು ಕೊಟ್ಟಿದ್ದಾರೆ, ಸ್ವಲ್ಪ ಎಲ್ಲ ವ್ಯತ್ಯಾಸಗಳು ಸಣ್ಣಪುಟ್ಟ ಇರ್ತವೆ, ಆ ವ್ಯತ್ಯಾಸದಲ್ಲಿ ಸಾರ್ವಜನಿಕರು ಎಲ್ಲರೂ ಸಹಕರಿಸಿದರೆ ಅವರ ಏನು ಒಂದು ಅಹವಾಲುಗಳನ್ನು ಕೊಟ್ಟಿದ್ದಾರೆ, ಏನೇನು ಅಭಿವೃದ್ಧಿ ಆಗಬೇಕು, ಏನೇನು ಕುಂಠಿತ ಆಗಿದೆ ಅಂತ ನಾನು ಈಗಾಗಲೇ ಸಭೆ ಒಳಗೆ ತಿಳಿಸಿದ್ದೀನಿ. ಎಲ್ಲ ಸಾರ್ವಜನಿಕರು ಖಾತೆ ವಿಚಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪ್ರತಿಯೊಂದೂ ನಾವು ಇನ್ನೂ 4 ವರ್ಷ ನಮ್ಮ ಅವಧಿ 5 ವರ್ಷ ಕಂಪ್ಲೀಟ್ ಆಗೋವರೆಗೂ ನಾವು ಏನೇ ಸಾರ್ವಜನಿಕರ ಕೆಲಸನ ಅವರು ಅತಿ ಜರೂರಾಗಿ ಮಾಡಿಕೊಡ್ತೀವಿ ಅಂತೇಳಿ ಸಭೆಯಲ್ಲಿ ಖಂಡಿತ ನಾವು ಸ್ಟಾರ್ಟಿಂಗು ಬಂದಾಗ ನಮ್ಮ ಬಾಡಿ ಅವತ್ತು ಕೋವಿಡ್ ಪರಿಸ್ಥಿತಿಯಲ್ಲಿ ಇದ್ದಾಗ ಫಸ್ಟಿನ ಆದ್ಯತೆಯನ್ನು ಕುಡಿಯೋ ನೀರಿಗೆ ಕೊಟ್ಟಿದ್ದೋ. 6 ಬೋರು ಕೊಳವೆ ಬಾವಿ ಕೊರೆಸಿ ಮತ್ತು ಒಂದು 5 ಕಡೆ ನೀರಿನ ಘಟಕ ಮಾಡಿದ್ದೀವಿ. ಮತ್ತು ವಿದ್ಯುತ್ ಕಂಬಗಳು ಎಲ್ಲೆಲ್ಲಿ ದುರಸ್ತಿ ಆಗಿದ್ವೋ ಆ ಕಂಬಗಳನ್ನು ಮಾಡಿದ್ವಿ. ಮತ್ತು ಬೀದಿ ದೀಪಕ್ಕೆ ಅನುವು ಮಾಡಿಕೊಟ್ಟಿದ್ವಿ. ಮತ್ತು ಸೋಲಾರ್ ಅಳವಡಿಕೆಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಮತ್ತು ಈಗ ಹೆಚ್ಚಿನದಾಗಿ ಕಾಮಗಾರಿನ ಹಾಕೊಂಡು ಕಾಮಗಾರಿ ನಡೆಸ್ತಾ ಇದ್ದೀವಿ. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ. ವೈಭವ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ. ವೈಭವ್ ನೇತ್ರಾಲಯವು ತನ್ನ 3ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಎಲ್ಲಾ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಕನ್ನಡಕಗಳ ಮೇಲೆ ಶೇಕಡ 20% ರಿಯಾಯಿತಿಯನ್ನು ನೀಡುತ್ತಿದೆ. ವಿಶೇಷ ಸೂಚನೆ: ಶಸ್ತ್ರಚಿಕಿತ್ಸೆಗಳ ಮೇಲೆ 20 ಜನರಿಗೆ ಶೇಕಡ 35% ಹಾಗೂ 10 ಜನರಿಗೆ ಶೇಕಡ 25% ರಿಯಾಯಿತಿ, ಜೊತೆಗೆ ಬಡತನ ರೇಖೆಗಿಂತ ಕೆಳಗಿರುವ ಇಬ್ಬರಿಗೆ ಉಚಿತ ನೇತ್ರ ಚಿಕಿತ್ಸೆ ನೀಡಲಾಗುವುದು. ಈ ಸೌಲಭ್ಯವು 2022 ಜನವರಿ 31ರವರೆಗೆ ಮಾತ್ರ ದೊರೆಯುವುದು. ಒಮ್ಮೆ ಭೇಟಿ ಕೊಡಿ ವೈಭವ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಸಾಯಿ ಕೇಶವ ಕಾಂಪ್ಲೆಕ್ಸ್, ಟಿಬಿ ಬಸ್ ಸ್ಟಾಪ್ ಹತ್ತಿರ, ಮಧು ಮೆಡಿಕಲ್ಸ್ನ 1ನೇ ಮಹಡಿ, ನೆಲಮಂಗಲ. ದೂರವಾಣಿ ಸಂಖ್ಯೆ 0802727266 ಮತ್ತು 8867456789.